ಎಲ್ಲರ ಜೀವನದಲ್ಲೂ ಪ್ರೀತಿ ಹುಟ್ಟುತ್ತಂತೆ. ಆದರೆ ನನ್ನ ಪ್ರೀತಿ ದೇವತೆ ಸಿಕ್ಕಿದ್ದು ಇಲ್ಲಿಂದಾನೆ. ಗುರು ಬರ್ತೀಯ ಗುರು? ಎಲ್ಗಣ ಬಾಪಾಜಿ ನಗರ ಬನ್ನಿ ಅಣ್ಣ ಅತ್ತಿ. ಏನಣ್ಣ ಹಿಂಗೆ ನೋಡ್ತೀಯ? ನಾವು ಆಟೋ ಡ್ರೈವರೇ, ಒಳ್ಳೆ ಮನುಷ್ಯರು, ನಾವು ಸೋಷಲ್ ವರ್ಕರೇ. ಅವತ್ತು ನಮ್ಮ ಶಂಕರಣ್ಣ ಓಡಿಸ್ತಿದ್ರು, ಇವತ್ತು ನಮ್ಮ ಡಿ ಬಾಸ್ ಓಡಿಸ್ತಾವ್ರೆ, ಅವರೇ ನಮಗೆ ಸ್ಫೂರ್ತಿ ಗೊತ್ತಾ? ಬನ್ನಿ ಅಣ್ಣ ಅತ್ತಿ ಅಣ್ಣ. ಸರಿ ಸರಿ. ಗುರು ನಡಿ ಗುರು. ಅವತ್ತೇ ರೀ ನಾನು ಅವಳನ್ನ ನೋಡಿದ್ದು. ಆಟೋ ಗುರು ನಡಿ ಗುರು. ನನ್ನ ಮನಸ್ಸು ನನಗೆ ಸಿಗ್ಲಿಲ್ಲ. ಓಕೆ ಗುರು ನಡಿಯಪ್ಪ. ಗುರು ನಡೀರಿ ಗುರು, ಬೇಗ ಮೀಟರ್ ಹಾಕಿ. ಯಾಕಾದ್ರೂ ನನ್ನ ಕಣ್ಣಿಗೆ ಬಿದ್ಲು ಅನ್ನೋದು ನಾನು ಇಲ್ಲಿವರೆಗೂ ತಿಳಿತಾ ಇಲ್ಲ. ಮನಸ್ಸಲ್ಲಿ ಪ್ರೀತಿ ಉಟ್ಕೊಂತು. ಹಾಯ್. ಆವತ್ತಿಂದ ನನ್ನ ದಿನನಿತ್ಯ ಕೆಲಸ ಏನು ಅಂದರೆ ಅವಳನ್ನ ಫಾಲೋ ಮಾಡೋದು. ನನ್ನ ತಾಯಿಗಿಂತ ತುಂಬ ಇಷ್ಟಪಟ್ಟ ವ್ಯಕ್ತಿ ಅಂದರೆ ಅದು ನನ್ನ ಹುಡುಗಿ ಮಾತ್ರ. ಅಂಕಲ್ ಒಂದು ರಿನ್ ಸೋಪ್ ಕೊಡಿ. ಕಪ್ಪೆ ಬೇಕಾ? ತಿಂತ್ಯಾ? ಯಾಕೆ ಮೈಗೆ ಹೆಂಗಿದೆ? ಚಪ್ಲೇಟ್ ಬೇಕಾ? ಥೂ ಲೋಫರ್. ಓಯ್ ಕಪ್ಪೆ ನಿಂತ್ಕೊಳೆ. ನಿಮ್ಮ ಹೆಸರೇನ್ರಿ? ನಿಮ್ಗೆ ಯಾಕದು? ನಿಮ್ಮ ಹೆಸರು ಹೇಳ್ಬಿಟ್ರು ಹೋಗ್ರಿ. ಅಂಜಲಿ ಅಂತ. ಏನ್ ನೀವು ದಿನ ನನ್ನನ್ನು ಫಾಲೋ ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ, ಏನ್ ವಿಷಯ? ನಾನು ಡೌ ಹೊಡಿತಾ ಇದ್ದೀನಿ ಕಣ್ರಿ. ಇದ್ಯಾಕೋ ಕರಿಯ ಸಿನಿಮಾ ಡೈಲಾಗ್ ತರ ಇದೆಯಲ್ಲ. ಅವರೇ ಅಲ್ವಾ ನಮ್ಮ ಬಾಸ್? ಏನು ರಾತ್ರಿ ಕರಿಯ ಸಿನಿಮಾ ನೋಡಿದ್ರಾ? ಇದೆಲ್ಲ ಸರಿ ಇರಲ್ಲ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅವಳು ಮನ್ಸಲ್ಲಿ ಪ್ರೀತಿ ಇದ್ರು, ಅರೆ ಹೇಳಕ್ ಧೈರ್ಯ ಇರಲಿಲ್ಲ. ಅರೆ ಅವಳ ನಗು ಅವಳು ಪ್ರೀತಿ ತೋರಿಸ್ತು. ಆ ಪ್ರೀತಿ ಯಾರಿಗೂ ಸಿಗಲ್ಲ. ನನ್ಗೆ ಪ್ರೀತಿ ಸಿಕ್ಕಿದ್ರು, ಆದರೂ ನಾನು ಯಾಕೆ ಕುಡಿತಾ ಇದ್ದೀನಿ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಆ ನೋವು ಯಾರಿಗೂ ಗೊತ್ತಾಗೋದು ಬೇಡ. ಪ್ರೀತಿನ ಮನಸ್ಸಲ್ಲಿಟ್ಟು ಪೂಜೆ ಮಾಡೋರಿಗೆ ಮಾತ್ರ ಈ ಕತೆ ಅರ್ಥ ಆಗೋದಾಗುತ್ತೆ. ಎರಡು ಮೂರು ವರ್ಷ ಆಯ್ತು, ಇನ್ಮೇಲೆ ನನ್ನ ಬಿಟ್ಟಿರಕ್ಕಾಗಲ್ಲ. ಇನ್ಮೇಲೆ ನಾನು ಯಾವಾಗೂ ಜೊತೆ ಆಗಿರೋಣ. ಅಂತೂ ಇಂತೂ ಮೂರು ವರ್ಷ ನನ್ನ ಪ್ರೀತಿಗೆ ಮುಕ್ತಾಯ ಹೇಳೋಣ ಅಂತ ಒಂದು ತೀರ್ಮಾನಕ್ಕೆ ಬಂದೆ. ನಾಳೆ ನನ್ನ ಮದುವೆ ಕಂಡ್ರು, ಎಲ್ಲರೂ ಬಂದ್ಬಿಡ್ರು. ಅಂತೂ ಇಂತೂ ಈ ಪ್ರೀತಿ ಮೂರು ವರ್ಷ, ನಾಳೆಗೆ ಎಂಡು. ಹ್ಞೂ ಕಣ. ಎಂಡಲ್ಲ ಮಗ, ನಾಳೆಯಿಂದ ಪ್ರಾಬ್ಲಮ್ ಸ್ಟಾರ್ಟ್. ಏನಾ? ಅಂತೂ ಇಂತೂ ಆಟೋ ರಜಾ, ನಾಳೆಯಿಂದ ಆಗೋದ ಮಗ. ಇವತ್ತೆಲ್ಲರೂ ಟೈಟ್ ಆಗ್ಬಿಟ್ಟು ಅವ್ರು ಕಂಡ್ರು, ಇವತ್ತು ಸಾಕು ಕಂಡ್ರು. ಇವತ್ತೆಲ್ಲರಿಗೂ ಎಣ್ಣೆ ಕೊಡ್ಸಿದ್ದೀನಿ, ನನಗೆ ಬುದ್ಧಿ ಮಾತಾಡಕ್ಕೆ ಬರಬೇಡ್ರಿ. ಓಕೆನಾ? ಹಲೋ, ನಮ್ಮ ಹತ್ರನೇ ಲವ್ ಟಿಪ್ಸ್ ಕೇಳ್ತಿದ್ದೋ ನೀನು, ಇವಾಗ ನಮಗೇನಾ? ಏನು ಮಗ ಇಂಡೈರೆಕ್ಟಾಗಿ ನಮಗೆ ಹೇಳ್ತಾ ಇದೀಯಾ ನಾಳೆಯಿಂದ ನಮ್ಗೆ ಸಿಗೋಲ್ಲ ಅನಿಸುತ್ತೆ? ಹಂಗೇನಿಲ್ಲ ಕಣ.
ಎಣ್ಣೆ ಬೇಕು ಸೋಡಾ, ನಾಳೆಯಿಂದ ನೀನು ನಮಗೆ ಬೇಡ. ಮಗ, ಇವತ್ತೆಲ್ಲರಿಗೂ ಜಾಸ್ತಿ ಆಗುತ್ತೆ, ನಾಳೆ ನೋಡೋಣ ಸರಿನಾ? ಹೊರಡೋಣ. ಹಾಂ, ಕಾಂಗ್ರೆಟ್ಸ್ ಮಗ. ಕಾಂಗ್ರೆಟ್ಸ್ ಮಗ. ಬಾಯ್ ಮಗ, ಬಾಯ್ ಕಂಡ್ರೋ. ಕರೆಕ್ಟಾಗಿ ಏನಾಯಿತು? ಇವಳು ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ, ಇವಳು ಯಾವತ್ತು ಹಿಂಗೆ ಮಾಡಲ್ವಲ್ಲ. ಸರಿ ಇರು, ನೋಡೋಣ. ಇಷ್ಟೊತ್ತಾದರೂ ಫೋನ್ ಸ್ವಿಚ್ ಆನ್ ಆಗಿಲ್ವಲ್ಲ. ಯಾವುದೋ ಮಾಡಯ್ಯ, ಈ ಟೈಮಲ್ಲಿ ಇವನು ಫೋನ್ ಮಾಡ್ತಾವನಲ್ಲ. ಏ ಓ ಶಿಟ್, ಹಲೋ. ಹಲೋ, ಏ ಹೇಳೋ ಮಗ, ಇಲ್ಲೇ ಇದ್ದೀನಿ, ಸ್ವಲ್ಪ ಟೆನ್ಷನ್ ಆಗ್ತೈತಿ, ಏನು ಹೇಳೋ? ಹಲೋ ಹಲೋ ಹಲೋ, ಏನು ಹೇಳೋ? ಹಲೋ ಹಲೋ, ಕೇಳಿಸ್ತೈತೆ ಹೇಳೋ. ಹಲೋ ಹಲೋ ಕುಮಾರ್, ಹಲೋ ಹಲೋ ತೇಜು, ಬಾರ ಇಲ್ಲಿ, ಕುಮಾರ್ ಫೋನ್ ಪಿಕ್ ಮಾಡ್ತಿಲ್ಲ, ಮಾಡು. ಹಾಂ ಹಲೋ. ಹಲೋ ಕುಮಾರ್, ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ ಹೇಳೋ. ನಿಂಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳೋ, ನಾನೇ ಟೆನ್ಷನಲ್ಲಿದ್ದೀನಿ, ಏನು ಹೇಳೋ, ಸುಮ್ಮನೆ ಸಾಯಿಸ್ಬೇಡ ನನಗೆ. ಅರ್ಜೆಂಟಾಗಿ ಒಂದು ಲೊಕೇಶನ್ ಕಳಿಸ್ತೀನಿ, ಆ ಲೊಕೇಶನ್ಗೆ ಬಂದುಬಿಡು. ಯಾಕೋ ಏನಾಯಿತು? ಅದೆಲ್ಲ ಬೇಡ, ಸ್ವಲ್ಪ ಬೇಗ ಬರೋ. ಸರಿ ಬಂದೇ ಇರು. ನೆನ್ನೆ ಡ್ಯೂಟಿ ಮುಗಿಸ್ಕೊಂಡು ರೋಡಲ್ಲಿ ಬರಬೇಕಾದ್ರೆ ಯಾರೋ ಗುದ್ಕೊಂಡು ಹೋಗ್ಬಿಟ್ರು ಮಗ. ನನ್ನ ದುರಭ್ಯಾಸ ನನ್ನನ್ನೇ ಕೊಲ್ತು, ಆದರೆ ನಾನು ನನ್ನಿಂದ ಹೋಗ್ಬಿಟ್ಲಲ್ಲೋ. ಈ ಚಿತ್ರದಲ್ಲಿ ನಾನೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ದುರಭ್ಯಾಸದಿಂದ ಎಷ್ಟೋ ಜನ ಜೀವನ ಹಾಳು ಮಾಡಿಕೊಂಡಿದ್ದಾರೆ. ನಿಮ್ಮನ್ನ ನಂಬಿಕೊಂಡು ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳಿರ್ತಾರೆ. ದಯವಿಟ್ಟು ಮದ್ಯಪಾನ ಮಾಡಿ ಗಾಡಿ ಓಡಿಸ್ಬೇಡಿ. ನಿಮ್ಮನ್ನ ನಂಬಿಕೊಂಡು ಈ ಸಮಾಜ ಇದೆ, ನಿಮ್ಮ ಕುಟುಂಬ ಇದೆ, ಪ್ರತಿಯೊಬ್ಬರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ.